ನಮಸ್ಕಾರ, ಗುಡ್ ಮಾರ್ನಿಂಗ್, ಇದು ನ್ಯೂಸ್ 18. ನಿಮ್ಮೊಂದಿಗೆ ನಾನು ಹರೀಶ್ ನಾಗರಾಜು. ಮುಂಬೈನ ಕ್ರೂಸ್ನಲ್ಲಿ ಡ್ರಗ್ಸ್ ಕೇಸ್ ಮತ್ತಷ್ಟು ಬಂಧನ ಆಗ್ತಾ ಇದೆ. ಈಗ NCBಯಿಂದ ಮತ್ತೆ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಅಲ್ಲಿಗೆ ಒಟ್ಟು 11 ಜನರನ್ನ ಅರೆಸ್ಟ್ ಮಾಡಿದ್ದಾರೆ NCB. ಬ್ರೇಕಿಂಗ್ ನ್ಯೂಸ್. ದೇಶದಾದ್ಯಂತ ದೊಡ್ಡ ಸುದ್ದಿಯಾಗಿದ್ದು NCB ಅವರು ಮೊನ್ನೆ 8 ಜನರನ್ನ ಅರೆಸ್ಟ್ ಮಾಡಿದಾಗ ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ NCB ದಾಳಿ ಮಾಡಿದ್ರು, ದಾಖಲೆ ಸಮೇತ ಅರೆಸ್ಟ್ ಮಾಡಿದ್ರು. ಅದರಲ್ಲಿ ದೊಡ್ಡ ಹೆಸರು ಕಿಂಗ್ ಕಾಂಗ್ ಶಾರುಖ್ ಖಾನ್ ಅವರ ಪುತ್ರ ಆರ್ಯನ್ ಖಾನ್ ಇದ್ದಾನೆ ಅಂತ. ಅದಾದ ನಂತರ ಇನ್ವೆಸ್ಟಿಗೇಷನ್ ಶುರುವಾಯಿತು. ಇದೀಗ NCB ಅವರ ಕಸ್ಟಡಿ ಕೊಟ್ಟಿದ್ದಾರೆ, ಎನ್ಕ್ವೈರಿ ನಡೀತಾ ಇದೆ. ಈ ಕ್ಷಣ ಬಂದಿದ್ದೇನಪ್ಪ ಅಂದರೆ ಮತ್ತೆ 3 ಅರೆಸ್ಟ್ ಮಾಡಿದ್ದಾರೆ ಅಂತ. ಈ ಹಿಂದೆ 9 ಜನ, 8 ಆಯಿತು, ಆಮೇಲೆ 1 9 ಆಯಿತು, ಇದೀಗ ಮತ್ತೆ 3. ಮತ್ತೆ ಇಬ್ಬರನ್ನು ಕೂಡ ಬಂಧಿಸಿದ್ದಾರೆ. ತೀವ್ರ ವಿಚಾರಣೆಗೆ ಶಾರುಖ್ ಖಾನ್ ಮಗ ಆರ್ಯನ್ ಖಾನನ್ನು ಒಳಪಡಿಸಿದ್ದಾರೆ. ಒಟ್ಟು 11 ಜನರನ್ನು ಇದುವರೆಗೆ ಅರೆಸ್ಟ್ ಮಾಡಿದ್ದಾರೆ. ಬಂಧಿತ ಇಬ್ಬರ ಜೊತೆ ಆರ್ಯನ್ ಖಾನ್ ವಾಟ್ಸಪ್ ಮಾಡಿದ್ದಾರೆ. ವಾಟ್ಸಪ್ ಚಾಟ್ನಿಂದ ಸುಳಿವು ಸಿಕ್ಕಿದೆ, ಹಾಗಾಗಿ ಬೇರೆಯವರೆಲ್ಲ ಈಗ ಟ್ರ್ಯಾಪ್ ಆಗ್ತಿದ್ದಾರೆ. ವಾಟ್ಸಪ್ ಚಾಟ್ ಸುಳಿನ ಮೇರೆಗೆ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಗುರುವಾರ ತನಕ 9 ಜನರನ್ನ ವಶಕ್ಕೆ ಪಡೆದಿದ್ದಾರೆ NCB ಅವರು. ವಾಟ್ಸಪ್ ಚಾಟ್ನಲ್ಲಿ ಹಲವು ಕೋಡ್ ಹೆಸರುಗಳಿವೆ, ಅದನ್ನು ಬಳಕೆ ಮಾಡಿದ್ದಾರೆ. ಹಣ ಸಂದಾಯದ ಬಗ್ಗೆ ಕೂಡ ಚಾಟ್ನಲ್ಲಿ ಉಲ್ಲೇಖ ಆಗಿರೋ ಮಾಹಿತಿ ಸಿಕ್ಕಿದೆ. ಆರ್ಯನ್ ಖಾನ್ನಿಂದ ಯಾವುದೇ ಡ್ರಗ್ಸ್ ವಶಪಡಿಸಿಕೊಂಡಿಲ್ಲ. ಆರ್ಯನ್ ಖಾನ್ ಪರ ವಕೀಲರಿಂದ ಮಾಹಿತಿ ಸಿಕ್ಕಿದೆ. NCB ತನಿಖೆಯಿಂದ ಸತ್ಯಾಸತ್ಯತೆ ಬಯಲಾಗುವ ನಿರೀಕ್ಷೆ ಇದೆ ಅಂತಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಧರಣೇಶ್ ಬುಕ್ಕನಕೆರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ, ದೆಹಲಿಯಿಂದ. ಗುಡ್ ಮಾರ್ನಿಂಗ್ ಧರಣೇಶ್ ಬುಕ್ಕನಕೆರೆ. 1 ಗಂಟೆ ಕಳೆದು ಇನ್ನೊಂದು ನ್ಯೂಸ್ಗೆ ಬರೋ ಅಷ್ಟೊತ್ತಿಗೆ ಇದು ಬೇರೆ ಬೇರೆ ಆಯಾಮಗಳನ್ನು ಪಡ್ಕೋತಾ ಇದೆ. ತುಂಬ ಜನ ಇನ್ನೂ ಈ ಬಲೆಗೆ, ಅಂದರೆ NCB ಅವರ ಬಲೆಗೆ ಬೀಳುವ ಲಕ್ಷಣಗಳು ಕಾಣಿಸ್ತಾ ಇದೆ ಅನಿಸುತ್ತೆ. ಏನು ಅಪ್ಡೇಟ್ ಸಿಗ್ತಾ ಇದೆ ಈಗ? ಹರೀಶ್, ಮುಂಬೈ ರೇವ್ ಪಾರ್ಟಿನಲ್ಲಿ ತೊಡಗಿಸ್ಕೊಂಡಿದ್ದಂತಹ ಅವರು ಈಗ ಮೊದಲು 9 ಜನ ಅಂತ ಹೇಳ್ತಾ ಇದ್ರು, ಈಗ 11 ಜನಕ್ಕೆ ಅದು ಹೆಚ್ಚಾಗ್ತಾ ಇದೆ. ಅಂದರೆ ಈಗ NCB ಅಧಿಕಾರಿಗಳು ಇನ್ನಿಬ್ಬರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಅದು ಆರ್ಯನ್ ಖಾನ್ ಕೊಟ್ಟಂತಹ ಮಾಹಿತಿಯನ್ನು ಆಧರಿಸಿ ಹೊಸದಾಗಿ ಇಬ್ಬರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ನಿನ್ನೆ ಮೊದಲಿಗೆ 8 ಜನರನ್ನ ವಶಕ್ಕೆ ಪಡ್ಕೊಂಡಿದ್ರು, ನಂತರದಲ್ಲಿ ಇನ್ನೊಬ್ಬರನ್ನ ಪಡ್ಕೊಂಡ್ರು, ಈಗ ಮತ್ತಿಬ್ಬರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಮುಖಾಂತರ ಒಟ್ಟು 11 ಜನರನ್ನು ಈ ಒಂದು ರೇವ್ ಪಾರ್ಟಿಗೆ ಸಂಬಂಧಪಟ್ಟಂತೆ ವಶಕ್ಕೆ ಪಡ್ಕೊಂಡಿದ್ದಾರೆ. ಮತ್ತು ಈಗ ಎಲ್ಲರ ಈ 11 ಜನರನ್ನು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ NCB ಅಧಿಕಾರಿಗಳು. ಈ ವಿಚಾರಣೆಯನ್ನು ಆಧರಿಸಿ ಮುಂದೆ ಅವರು ಇನ್ನೊಂದಷ್ಟು ಜನನ ವಶಕ್ಕೆ ಪಡ್ಕೊಳ್ಳುವ ಸಾಧ್ಯತೆ ಇದೆ. ಯಾಕೆಂದರೆ ಈಗಾಗಲೇ ಈ ಒಂದು ಈ ಡ್ರಗ್ಸ್ ದಂಧೆ ಬಹಳ ದೊಡ್ಡ ಮಟ್ಟದ್ದು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದು ನಿನ್ನೆ NCB ಪರ ವಕೀಲರು ಮುಂಬೈ ಕೋರ್ಟ್ನಲ್ಲಿ ವಾದ ಮಾಡಿದ್ರಿಂದನೂ ಕೂಡ ಗೊತ್ತಾಗ್ತಿದೆ. ಜೊತೆಗೆ ಈಗ ನಮಗೆ ಬೇರೆ ಬೇರೆ ಮೂಲಗಳಿಂದನೂ ಕೂಡ ಗೊತ್ತಾಗ್ತಾ ಇದೆ. ಏಕೆ ಅಂತಂದರೆ ಈ ಡ್ರಗ್ಸ್ ದಂಧೆ ಕೇವಲ ಮುಂಬೈಗೆ, ಬಾಲಿವುಡ್ಗೆ ಅಷ್ಟೇ ಸೀಮಿತ ಆಗಿಲ್ಲ, ಬೇರೆ ಬೇರೆ ಭಾಗಕ್ಕೂ, ಅದರಲ್ಲೂ ಕೂಡ ದೇಶದ ಗಡಿಯಾಚೆಗೂ ಕೂಡ ವಿಸ್ತರಿಸ್ಕೊಂಡಿದೆ ಅನ್ನುವಂಥ ಸಂಗತಿಗಳು ಗೊತ್ತಾಗ್ತಾ ಇದ್ದಾವೆ. ಅದರಿಂದಾಗಿ ಇದರಲ್ಲಿ ಇನ್ನೂ ಒಂದಷ್ಟು ಜನ ಭಾಗಿಯಾಗಿರ್ಬೋದು, ಇನ್ನೂ ಒಂದಷ್ಟು ಜನ ಸೆಲೆಬ್ರಿಟಿಗಳು ಅಥವಾ ಸೆಲೆಬ್ರಿಟಿಗಳ ಆಪ್ತರು ಸಂಬಂಧಿಕರು ಅವರು ಭಾಗಿಯಾಗಿರಬಹುದು, ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳು ಭಾಗಿಯಾಗಿರಬಹುದು ಅನ್ನುವಂಥ ಶಂಕೆ ಕೂಡ ವ್ಯಕ್ತ ಆಗ್ತಿದೆ. ಅಫ್ಕೋರ್ಸ್ ಎಲ್ಲವೂ ಕೂಡ ತನಿಖೆಯಿಂದ ಗೊತ್ತಾಗಬೇಕು. ಈಗ NCB ಅಧಿಕಾರಿಗಳು ತನಿಖೆಗೆ ಒಳಪಡಿಸಿದ್ದಾರೆ. ನಿನ್ನೆ ಏನೋ ಮುಂಬೈ ಕೋರ್ಟ್ಗೆ ಕನ್ವಿನ್ಸ್ ಮಾಡಿ 7 ತಾರೀಕಿನವರೆಗೆ ವಿಚಾರಣೆಗೆ ಅಂತೇಳಿ ಪಡ್ಕೊಂಡಿದ್ದಾರೆ. ಸೊ ಈಗ NCB ಅಧಿಕಾರಿಗಳ ವಶದಲ್ಲಿ ಇವರೆಲ್ಲರೂ ಕೂಡ ಇರೋದ್ರಿಂದ ವಿಚಾರಣೆ ನಡೀತಾ ಇದೆ. ಅವರಿಂದ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸಲಾಗ್ತಾ ಇದೆ. ಮತ್ತು ಮುಖ್ಯವಾಗಿ ಈಗ ಗೊತ್ತಾಗ್ತಿರುವಂಥ ಸಂಗತಿ ಏನಂತಂದರೆ, ಆರ್ಯನ್ ಖಾನ್ ಅಂದರೆ ಈ 11 ಜನರ ಪೈಕಿ ಪ್ರಮುಖ ಆರೋಪಿ ಆರ್ಯನ್ ಖಾನ್, ಆತನ ವಾಟ್ಸಪ್ ಚಾಟನ್ನು ಗಮನಿಸಲಾಗ್ತಾ ಇದೆ, ಪರಿಶೀಲಿಸ್ತಾ ಇದ್ದಾರೆ NCB ಅಧಿಕಾರಿಗಳು. ಅದ್ರ ಮುಖಾಂತರ ಒಂದಷ್ಟು ಸುಳಿವುಗಳು ಸಿಗ್ತಾ ಇದ್ದಾವೆ, ಅಂದರೆ ಯಾರ್ಯಾರ ಜೊತೆ ಚಾಟ್ ಮಾಡಿದರು ಡ್ರಗ್ಸ್ ದಂಧೆಗೆ ಸಂಬಂಧಪಟ್ಟಂತೆ, ಮತ್ತು ಏನೇನು ವ್ಯವಹಾರ ಮಾಡಲಾಗಿದೆ. ಈಗ ಫಾರ್ ಎಕ್ಸಾಂಪಲ್ ಹಣಕಾಸಿನ ವ್ಯವಹಾರ, ಎಲ್ಲೆಲ್ಲಿಂದ ಡ್ರಗ್ಸ್ಗಳನ್ನು ಬುಕ್ ಮಾಡಿದ್ರು, ಯಾವ್ಯಾವ ರೀತಿಯ ಡ್ರಗ್ಸ್ಗಳನ್ನು ತರಿಸ್ಕೊಳ್ಳಾಗಿತ್ತು, ಮತ್ತು ಅದಕ್ಕೆ ಪೂರಕವಾಗಿ ಏನೇನೆಲ್ಲ, ಈಗ ಫಾರ್ ಎಕ್ಸಾಂಪಲ್ ಪಾರ್ಟಿ ಆಯೋಜನೆ ಮಾಡೋದು, ಈ ಥರದ ಏನೇನು ಕೆಲಸವನ್ನು ಮಾಡಿದ್ರು ಅನ್ನುವಂಥ ಎಲ್ಲ ಮಾಹಿತಿಗಳನ್ನು ಸಂಗ್ರಹಿಸ್ತಿದ್ದಾರೆ ಆಯೋಜಕರು, ಸಂಘಟಕರು, ಮತ್ತು ಡ್ರಗ್ಸ್ನ ಡ್ರಗ್ಸ್ ದಂಧೆಯ ಕಿಂಗ್ ಪಿನ್ಗಳು ಮತ್ತು ಡ್ರಗ್ಸ್ ಸೇವನೆ ಮಾಡುವಂಥವ್ರು, ಇವರೆಲ್ಲರ ಮಾಹಿತಿಗಳನ್ನು ಈಗ NCB ಅಧಿಕಾರಿಗಳು ಸಂಗ್ರಹಿಸ್ತಾ ಇದ್ದಾರೆ.
ಅಕ್ಟೋಬರ್ 7 ತಾರೀಕು ಇವರೆಲ್ಲರನ್ನ ಮತ್ತೆ ಕೋರ್ಟ್ಗೆ ಹಾಜರ್ಪಡಿಸಬೇಕು. ಆ ಸಂದರ್ಭದಲ್ಲಿ ಕೋರ್ಟ್ಗೆ ಈ ಮಾಹಿತಿಗಳನ್ನು ತಿಳಿಸುವ ಸಾಧ್ಯತೆ ಇದೆ. ಆಗ ಕೋರ್ಟ್ಗೆ ಅಷ್ಟೇ ತಿಳಿಸಲ್ಲ, ಆಗ ಅದೇ ಸಂದರ್ಭದಲ್ಲಿ ಅದು ಸಾರ್ವಜನಿಕವಾಗಿ ಕೂಡ ಬಯಲಾಗುತ್ತೆ. ಅಂದರೆ ಆಗ ಗೊತ್ತಾಗುತ್ತೆ ನಿಜಕ್ಕೂ ಕೂಡ ಈ ದಂಧೆ ಎಷ್ಟು ದೊಡ್ಡ ಮಟ್ಟದ್ದು ಅಥವಾ ಎಷ್ಟು ಕರಾಳವಾಗಿದೆ ಅನ್ನುವಂಥ ಸಂಗತಿ ಗೊತ್ತಾಗುತ್ತೆ. ಲೆಟ್ಸ್ ವೇಟ್ ಅಂಡ್ ವಾಚ್. ನೀವು ಹೇಳಿದ ಕರೆಕ್ಟ್ ಧರಣೇಶ್, ಬೇರೆ ಬೇರೆ ಕಡೆ ಲಿಂಕು ಅಂದಾಗ ಅದು ನಮ್ಮ ರಾಜ್ಯವನ್ನು ಒಳಗೊಂಡು ಬೇರೆ